ತಿಳ್ಕೊಬೇಕು. ತಲ್ಯಾಗ ಬಿಳಿ ಕೂದಲ ಬರಾಕತ್ತು ಅಂದ್ರ ಜೀವ ನಮ್ಗೆ ಯಾಕದ ಅಂತ ತಿಳ್ಕೊಬೇಕು. ಇಷ್ಟು ತಿಳ್ಕೊಂಡ್ರೆ ಜೀವನ ಭಾರಿ ಐತಿ. ಮತ್ತೆ ಒಂದು ದಿವಸ ಸಾಯೋದು ಖರೆ ಐತಂತಂದ ಮ್ಯಾಗ ಬಹಳಷ್ಟು ಚಂದ ಡಿ ವಿ ಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದೊಳಗೆ ಹೇಳ್ತಾರ, ಎಷ್ಟೇ ನೀನ್ ಉಂಡರಂ ಪುಷ್ಟಿ ಮೈಗಾಗುವುದೆಷ್ಟು, ಹೊಟ್ಟೆ ಜೀರ್ಣಿಸುವಷ್ಟೇ. ಎಷ್ಟೇ ನೀನು ಗಳಿಸ್ ಉಟ್ಟಡಂ ನಿನಗೆ ದಕ್ಕುವುದೆಷ್ಟು, ಮಸ್ಟ್ ಪಿಷ್ಟವು ತಾನೇ ಮಂಕುತಿಮ್ಮ ಅಂತಾರ. ನಿನಗೆ ಎಷ್ಟೇ ಊಟ ಮಾಡಿದ್ರು, ಎಷ್ಟೇ ನಿನಗೆ ಹಸಿವಿದ್ರು, ಎಲ್ಲಿ ತಕ್ಕ ಹೊಟ್ಟಿ ತುಂಬುತ್ತದಲ್ಲ ಅಲ್ಲಿ ತಕ್ಕ ನಿನಗೆ ಊಟ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಹೊಟ್ಟಿ ತುಂಬಿತು ಅಂದ್ರೆ ಬಂಗಾರ ಕೊಟ್ಟರು ನೀವು ಬ್ಯಾಗ್ ತಗೊಳ್ದು. ಹಂಗ ಎಷ್ಟೇ ನೀ ಗಳಿಸಿದ್ರೆ ಏನು, ಎಷ್ಟೇ ನಿನ್ ಕಡೆ ಆಸ್ತಿ ಇದ್ರೇನು, ಅಂತಸ್ತಿ ಇದ್ರೇನು, ಐಶ್ವರ್ಯ ಇದ್ರೇನು, ನಿನಗಾಗಿ ದೇವರು ಹಿಂಗ ಮೂರು ಹಿಂಗು ಆರು ಅಂತ ಜೀವನ ಮಾಡ್ಯಾನ. ನಿನಗಾಗಿ ಅದು ಫಿಕ್ಸ್ ಹೆಸರು ನಿನ್ ಮ್ಯಾಗ ಬಾಂಡ್ ಪೇಪರ್ ಮ್ಯಾಗ ಬರೆದು ಬಿಟ್ಟಾನ. ಇದು ನಿಂದ ಮಣ್ಣಾಗ ಒಂದು ದಿವಸ ನೀನ್ ಹೋಗಬೇಕು, ಮಣ್ಣಿಗಾಗಿ ಬಡದಾಡಿದ ಖರೆ ಒಂದು ದಿವಸ ನಿನ್ ಮಣ್ಣಾಗ ಹೋಗಬೇಕು. ಮಣ್ಣು ನಿನ್ ಮ್ಯಾಗ ಕುಂತು ಅದು ಜಿಗದಾಡ್ತದ. ಅದಕ್ಕ ಇದ್ದಾಗ ಈ ಸತ್ಯವನ್ನ ಅರ್ಥ ಮಾಡ್ಕೊಂಡು ಈ ಸುಂದರವಾದ ಜೀವನ ದರ್ಶನವನ್ನ ಮಾಡ್ಕೊಳ್ರಿ ಅಂತ ಅಂದನ. ಎಲ್ಲಿಯ ನವಲಗುಂದದಿಂದ ಸಿದ್ದೇಶ್ವರ ಪರಮಪೂಜ್ಯರ ಮಠವನ್ನ ನಿಮ್ಮ ಕಳಸಕ್ಕೆ ಗ್ರಾಮಕ್ಕೆ ತಂದಾರ. ನೀವು ಈ ಕಡೆ ಸ್ವಲ್ಪ ಗುಲ್ಬರ್ಗ ಕಡೆ ಹೋದ್ರಿ ಅಂದ್ರ ಎಂತಹ ಗುರುಗಳು ನಿಮಗೆ ಸಿಗ್ತಾರಪ್ಪ ಅಂತಂದ್ರ ಕಲಸಕ್ರಿ ಕೊಡ್ತಾರಿ ಪಾಪ ಅವ್ರ ಆಶೀರ್ವಾದ ಅಂತ ಕೊಡ್ತಾರ. ನಮಗ ಪ್ರಸಾದ ಮುಖಾಂತರವಾಗಿ ಕಲಸಕ್ರಿ ನಮಗೆ ಕೊಟ್ಟಿರ್ತಾರ. ಅವ್ರು ಕೆಳ ಕೂತು ಭಕ್ತರು ಹೆಂಗ ಲೆಕ್ಕ ಹಾಕ್ತಾರ ಗೊತ್ತನು, ಯಾಕಂದ್ರ ನಾನು ಸ್ವಲ್ಪ ಬಾರ್ಡರ್ದಾಗ ಅದೀನಿ ಅಂತ ಹೇಳಕತ್ತೀನಿ. ನೀವು ಅವ್ರು ಹೆಂಗ ಲೆಕ್ಕ ಹಾಕ್ತಾರ ಅಂದ್ರ ನಾಲ್ಕು ಕಲಸಕ್ರಿ ಕೊಟ್ಟಿದ್ರು ಹೋಗಿ ನಾಲ್ಕು ನಂಬರ್ ಮಟಗಾಡುವಂತ ಭಕ್ತರ ಕಡೆದ ನಾಲ್ಕು ನಂಬರ್ ನಾಲ್ಕು ಕಲಸಕ್ರಿ ಅವ್ರ ಆಶೀರ್ವಾದ ಮುಖಾಂತರ ಕೊಟ್ಟಾರ ಅಂದ್ರೆ ನಾಲ್ಕು ನಂಬರ್ ಹೋಗಿ ಮಟಕ ಹಂಚುವಂತ ಭಕ್ತರ ಅಂತವ್ರ ಕಡೆ ಇರಬೇಕಾದ್ರ ಅಂತಹ ನವಲಗುಂದದ ಪರಮ ಪೂಜ್ಯರನ್ನ ಕರ್ಕೊಂಬಂದು ಕಳಸದೊಳಗ ಮಠವನ್ನ ನಿರ್ಮಾಣ ಮಾಡಿ ಸಾಕಷ್ಟು ಭಕ್ತರು ನಮ್ಮ ಆರಾಧ್ಯ ದೇವರಂತ ಪೂಜೆ ಮಾಡಕತ್ತಿರಲ್ಲ, ನಿಮ್ಮಂತಹ ಭಕ್ತರೇ ಬಹುತೇಕ ಪಡೆದಂತ ಪೂಜ್ಯರು ಧನ್ಯರು ಅಂತ ನಾನು ಭಾವಿಸ್ತೇನೆ. ಬರೆಯವರು ಮಠಗಳನ್ನ ಕಟ್ಟಿಲ್ಲ, ಪರಮ ಪೂಜ್ಯರು ಮಠಗಳನ್ನ ಕಟ್ಟಿಲ್ಲ, ಮಠದೊಳಗ ಇರುವಂತಹ ಮನೆಗಳ ಇರುವಂತಹ ಊರಿನೊಳಗೆ ವಾಸ ಮಾಡುವಂತ ಭಕ್ತರ ಮನಸ್ಸನ್ನ ಕಟ್ಟಿದಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ಇಲ್ಲಿ ಬಂದಿರುವಂತಹ ಪರಮ ಪೂಜ್ಯರು ನಾವೆಲ್ಲ ಅಂತಿರ್ತೀವಿ, ಮಠಗಳು ಶಾಖಾ ಮಠಗಳು ಕಟ್ಕೊಂತ ಹೋಗುದು ಇದು ನೆಪ, ಮಠಗಳನ್ನ ಕಟ್ಟುವಂತದ್ದೇನೈತಲ್ಲ ಇದು ನೆಪ. ಮತ್ತೆ ವಾಸ್ತವಿಕ ಸತ್ಯ ಯಾವುದು ಅಂದ್ರ ನಿಮ್ಮ ಮನಸ್ಸುಗಳನ್ನ ಕಟ್ಟುವಂತಹ ಕೆಲಸ ಪರಮ ಪೂಜ್ಯರು ಮಾಡ್ತಾ ಇದಾರಲ್ಲ. ಅಂತಹ ಪರಮ ಪೂಜ್ಯರ ಅಂದ್ರ ಇಂತಹ ಕಳಸ ಗ್ರಾಮದೊಳಗೆ ಬಂದು ಕಳಸ ನೋಡಕ್ ಬಾಳ ಸಾಣದಿರ್ತದೆ, ಗೋಪುರ ಮ್ಯಾಗ ಕಳಸಿರ್ತದ ನೋಡಿದ್ರಲ್ಲ ಅದು ನೋಡಕ್ ಬಹಳ ಸಾಣದಿರ್ತೈತಿ. ಆದ್ರ ಮೊದಲು ನಾವು ಜಾತ್ರೆ ಬಂತು ದಿಡ್ರು ಬಂತು ಅಂದ್ರೆ ಕಳಸಕ್ಕನ ಉತ್ತೆತ್ತಿ ಹೋಗಿತ್ತೀವಿ. ಕಳಸು ಯಾವ್ದಿರ್ತದ, ಬಂಗಾರ ಇರ್ತದ, ನೋಡಕ್ ಬಹಳ ಸಾಣದು. ಈಗ ಕತ್ರಿ ನೋಡಕ್ ಬಹಳ ದೊಡ್ಡದು, ಸೂಜಿ ನೋಡಕ್ ಬಹಳ ಸಾಣದು. ಕತ್ರಿ ಕೆಲಸ ಏನು ಅಂದ್ರೆ ಕಟ್ ಮಾಡೋದು, ಹೌದ್ರಿ. ಸೂಜಿ ಕೆಲಸ ಏನು ಅಂದ್ರೆ ಕಟ್ ಮಾಡಿದ್ದನ್ನ ಏಕ್ ಮಾಡೋದು. ಮತ್ತ ಕತ್ರಿ ಜಾಗ ಎಲ್ಲಿರ್ತದ ನೋಡಿರ, ಈಗ ಯಾರ ಟೇಲರ್ ಇದ್ರು ನೀವು ಹೋಗಿ ನೋಡ್ರಿ, ನೀವು ಅವ್ರ ಅಂಗಡಿಯಾಗ ಹೋದ್ರಪ್ಪ ಅಂದ್ರೆ ಕತ್ರಿ ಜಾಗ ಕಾಲಾಗ ಹೋಗಿದಿರ್ತಾನ, ಸಣ್ಣ ಸೂಜಿ ಟೆಪಿಗೆ ಮ್ಯಾಗ ಇಟ್ಕೊಂಡಿರ್ತಾನೆ, ಯಾಕೆ ಎಲ್ಲರ ಹೋಗಿದ್ರೆ ಚುಚ್ತೈತಿ ಬಾ ಅಂತ. ಮತ್ತೆ ಯಾವ್ದು ಸಾಣದಿರ್ತಾರಲ್ಲ ದೊಡ್ಡದಿರ್ತಾರಲ್ಲ ಇದು ಇಲ್ಲಿ ಬರೋದಿಲ್ಲ. ಯಾವ್ದು ಸಾಣದ್ ಬರ್ತದ ಯಾವ್ದು ದೊಡ್ಡ ಬರ್ತದ ಒಟ್ಟ ಸಂಬಂಧ ಬರೋದಿಲ್ಲ. ಯಾರು ಸಮಾಜವನ್ನ ಕೂಡಿಸುವಂತಹ ಕೆಲಸ ಮಾಡ್ತಾರ ಸೂಜಿ ಹಂಗ ತಲೆ ಮ್ಯಾಗಿರ್ತಾರ, ಯಾರು ಸಮಾಜವನ್ನ ಬೇರ್ಪಡಿಸುವಂತಹ ಕೆಲಸ ಮಾಡ್ತಾರ ಎಷ್ಟೇ ದೊಡ್ಡವರಿದ್ರು ಕತ್ರಿ ಹಂಗ ಕಾಲಾಗಿರ್ತಾರ, ಸೂಜಿ ಹಂಗಿರುವಂತಹ ಸೂಜಿ ನೋಡಕ್ಕ ಸಾಣದು ಎಷ್ಟು ಸತ್ಯನೋ ಕಳಸು ಗ್ರಾಮ ನೋಡಕ್ಕೂ ಕೂಡ ಬಹಳ ಸಾಣದು. ನೀವು ನೋಡಕ್ಕ ಸಾಣದಿದ್ರೆ ಏನು, ಮನಸ್ಸುಗಳನ್ನ ಈ ಒಂದೇ ಕಡೆ ತರುವಂತ ಪ್ರಯತ್ನದೊಳಗೆ ನಿಮ್ಮಷ್ಟೇ ಶ್ರೀಮಂತರು ಯಾರು ಇಲ್ಲ ಅಂತ ಮಾತನ್ನ ಹೇಳಿ ನನಗೆ ದೂರದ ತಾಳಿಕೋಟೆಯಿಂದ ಇಲ್ಲನ್ನು ಕರೆಸಿ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ಪರಮ ಪೂಜ್ಯರಲ್ಲಿ ಮರಿದೇವರಲ್ಲಿ ತಾವಿಲ್ಲಿ ಆಸಿರುವಂತ ಎಲ್ಲ ನನ್ನ ಆತ್ಮೀಯ ಸದ್ಭಕ್ತರೇ ನಿಮಗೆಲ್ಲರೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಶರಣ ಶರಣಾರ್ಥಿ.